ನಮಸ್ಕಾರ ವೀಕ್ಷಕರೇ ವೆಲ್ತ್ ಇನ್ಫೋರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸುಮಂತ್ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಬೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ನಾವು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡೋ ಹಾಗಿದ್ರೆ ಯಾವುದು ಬೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ ಹೇಳಿ ಹೇಳ್ತಾ ಇದ್ದೀನಿ ಸೊ ನನ್ನದೇ ಆಗಿರತಕ್ಕಂಥ ಒಂದು ರೀಸನ್ ಕೂಡ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ವೀಕ್ಷಕರೇ ನಮ್ಮ ಚಾನಲ್ನ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ ಸೊ ಹಾಗೆ ವೀಕ್ಷಕರೇ ನಮ್ಮ ಹತ್ರ ಯಾರು ಸ್ಟಾಕ್ ಅಥವಾ ಜೀರೋಧದಲ್ಲಿ ಅಕೌಂಟ್ ಓಪನ್ ಮಾಡಿದ್ದಾರೆ ಅಥವಾ ಪೇಡ್ ಸರ್ವಿಸ್ನ ತೊಗೊಂಡಿದ್ದಾರೆ ಅವರೆಲ್ಲರೂ ಕೂಡ ನಾನು ಸ್ಟಾಕ್ ರೆಕಮೆಂಡೇಶನ್ ಮಾಡಿದೆ ಇಲ್ಲಿ ನೀವು ನೋಡ್ಬೋದು ಯಾವ ಯಾವ ಡೇಟು ಮತ್ತು ಆ ರೆಕಮೆಂಡೆಡ್ ಪ್ರೈಸ್ ಸ್ಟಾಕ್ ನೇಮ್ನ ನಾನು ಬ್ಲಾಕ್ ಮಾಡಿದ್ದೀನಿ ರೆಕಮೆಂಡೆಡ್ ಪ್ರೈಸು ಅದು ಇವತ್ತಿನ ಏನು ಪ್ರೈಸ್ ಇದೆ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೀವು ಕೂಡ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕ್ನ ಉಪಯೋಗಿಸಿ ನೀವು ಅಪ್ ಸ್ಟಾಕ್ ಅಥವಾ ಜೀರೋದಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪಿಗೆ ನೀವು ಜಾಯ್ನ್ ಆಗ್ಬೋದು ಇವೆಲ್ಲ ಸ್ಟಾಕ್ಸ್ಗಳನ್ನ ನೀವು ಈಗಲೂ ಕೂಡ ನೀವು ಬೈ ಮಾಡ್ಬೋದು ಸೊ ಬನ್ನಿ ವೀಕ್ಷಕರೇ ಯಾವ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವಾಗ ನಾವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂದರೆ ಇವೆಲ್ಲವೂ ಬಂದ್ಬಿಟ್ಟು ಗೌರ್ಮೆಂಟ್ ಬ್ಯಾಂಕ್ಗಳಿರುತ್ತೆ ಗೌರ್ಮೆಂಟ್ ಬ್ಯಾಂಕ್ಗಳು ಇವತ್ತಿನ ದಿನ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಬಂದ್ಬಿಟ್ಟು ಎಸ್ ಬಿ ಐ ಏನಿದೆ ಇಂಡಿಯನ್ ಬ್ಯಾಂಕ್ ಇದೆ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಸೆಂಟ್ರಲ್ ಬ್ಯಾಂಕ್ ಇದೆ ಬ್ಯಾಂಕ್ ಆಫ್ ಬರೋಡಾ ಇದೆ ಮಹಾರಾಷ್ಟ್ರ ಬ್ಯಾಂಕ್ ಇದೆ ಯೂನಿಯನ್ ಬ್ಯಾಂಕ್ ಇದೆ ಯುಕೋ ಬ್ಯಾಂಕ್ ಇದೆ ಕೆನರಾ ಬ್ಯಾಂಕ್ ಇದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಬ್ಯಾಂಕ್ ಇದೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇದೆ ಸೊ ಇವೆಲ್ಲವೂ ಬಂದ್ಬಿಟ್ಟು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂದರೆ ಇವು ಗೌರ್ಮೆಂಟ್ ಬ್ಯಾಂಕ್ಗಳು ಸೊ ಇವುಗಳಲ್ಲಿ ಒಂದು ಬ್ಯಾಂಕ್ನ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಅದರ ಒಂದು ಡೀಟೇಲ್ಸ್ ಕೂಡ ನಾನು ನಿಮಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನಾವೇನು ಮಾಡೋಣ ಇವಾಗ ಹೆಚ್ ಡಿ ಎಫ್ ಸಿ ಅಂತ ನಾನು ನಿಮಗೆ ಟೈಪ್ ಮಾಡ್ತೀನಿ ಎಚ್ ಡಿ ಎಫ್ ಸಿ ಅಂತ ನಾವು ಟೈಪ್ ಮಾಡಿದಾಗ ನಮಗಿಲ್ಲಿ ಮೂರ್ನಾಲ್ಕು ರಿಸಲ್ಟ್ ಬರುತ್ತೆ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತೇಳಿ ಅದಾದಮೇಲೆ ಹೆಚ್ ಡಿ ಎಫ್ ಸಿ ಲೈಫ್ ಬರುತ್ತೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಬರುತ್ತೆ ಎಚ್ ಡಿ ಎಫ್ ಸಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಬರುತ್ತೆ ಇವೆಲ್ಲದಕ್ಕೂ ಪೇರೆಂಟ್ ಬಂದ್ಬಿಟ್ಟು ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಇದನ್ನು ನಾವು ಎಚ್ ಡಿ ಎಫ್ ಸಿ ಅಂತಲೇ ಅಂತೀವಿ ಎಚ್ ಡಿ ಎಫ್ ಸಿ ಅಂತಂದರೆ ಇದೇ ಬರೋದು ಈ ಒಂದು ಹೆಚ್ ಡಿ ಎಫ್ ಸಿಯಿಂದ ಹೊರಗಡೆ ಬಂದಿರೋದು ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಹೊರಗಡೆ ಬಂದಿದೆ ಲೀಸ್ಟ್ ಆಗಿದೆ ಅದಾದಮೇಲೆ ಈ ಒಂದು ಎಚ್ ಡಿ ಎಫ್ ಸಿಯಿಂದ ಇಂದ ಹೊರಗಡೆ ಬಂದಿರೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಹೊರಗಡೆ ಬಂದು ಲೀಸ್ಟ್ ಆಗಿದೆ ಸೊ ಮೊನ್ನೆ ರೀಸೆಂಟಾಗಿ ಅವರು ಎಚ್ ಡಿ ಎಫ್ ಸಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯು ಕೂಡ ಅವರು ಲೀಸ್ಟ್ ಮಾಡಿದ್ದಾರೆ ಸೊ ಇಂಥದ್ದೇ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನ ನಾನು ನಿಮಗೆ ಇವತ್ತಿನ ದಿನ ಪರಿಚಯಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದೆ ಇವತ್ತಿನ ಎಚ್ ಡಿ ಎಫ್ ಸಿ ಎಮ್ ಸಿ ಆಗಿರ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗಿರ್ಬೋದು ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಇದರಲ್ಲಿ ನೀವು ಪ್ರಮೋಟರ್ ಹೋಲ್ಡಿಂಗಲ್ಲಿ ನೋಡಿದರೆ ಇದರಲ್ಲಿ ಪ್ರಮೋಟರ್ಸ್ ಬಂದ್ಬಿಟ್ಟು ಎಚ್ ಡಿ ಎಫ್ ಸಿ ಇದೆ ಸೊ ಇವತ್ತಿನ ದಿನ ನಾನು ಕೂಡ ನಿಮಗೆ ಇಂಥದ್ದೇ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕನ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಅದು ಬಂದ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಸೊ ಈ ಒಂದು ಬ್ಯಾಂಕನ್ನು ನಾನು ನಿಮಗೆ ಏನಕ್ಕೆ ರೆಕಮೆಂಡ್ ಮಾಡ್ತಾಯಿದ್ದೀನಿ ಲಾಂಗ್ ಟರ್ಮ್ಗೆ ಈ ಒಂದು ಪಬ್ಲಿಕ್ ಸೆಕ್ಟರ್ಲಿರ್ತಕ್ಕಂತಹ ಒಂದು ಸ್ಟ್ರಾಂಗ್ ಬ್ಯಾಂಕ್ ಅಂದರೆ ಇವತ್ತಿನ ದಿನ ಎಸ್ ಬಿ ಐ ಅಂತ ನನಗೆ ಅನಿಸ್ತಾ ಇದೆ ಈ ಒಂದು ಬ್ಯಾಂಕ್ನ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ನನ್ನದೇ ಆಗಿರ್ತಕ್ಕಂಥ ಅನಾಲಿಸಿಸ್ನ ನಾನು ನಿಮ್ಮ ಮುಂದೆ ಶೇರ್ ಇದ್ದೀನಿ ವೀಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ ನನ್ನ ಒಂದು ಅನಾಲಿಸಿಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ವೀಡಿಯೋ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ ಸೊ ವೀಕ್ಷಕರೇ ನಾವು ಎಸ್ ಬಿ ಐ ಅಂತೇಳಿ ನಾವು ಸರ್ಚ್ ಮಾಡಿದಾಗ ನಮಗೆ ಒಂದು ಮೂರು ನಾಲ್ಕು ರಿಸಲ್ಟ್ ನಮಗೆ ಸಿಗುತ್ತೆ ಇವೆಲ್ಲದಕ್ಕೂ ಪೇರೆಂಟ್ ಬಂದ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಾನು ಏನಕ್ಕೆ ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಮೊದಲನೇ ರೀಸನ್ ಬಂದ್ಬಿಟ್ಟು ಇವಾಗ ನಾವು ಹೆಚ್ ಡಿ ಎಫ್ ಸಿ ಬ್ಯಾಂಕ್ ನಾವು ನೋಡಿದ್ವಲ್ಲ ಹೇಗೆ ಎಚ್ ಡಿ ಎಫ್ ಸಿಯಿಂದ ಹೊರಗಡೆ ಬಂದಿದ್ದಾವೆ ಎಲ್ಲವಂತೇಳಿ ಅದೇ ಥರ ಇವತ್ತಿನ ದಿನ ಎಲ್ಲದಕ್ಕೂ ಪೇರೆಂಟ್ ಬಂದ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಬ್ಯಾಂಕ್ ಏನಿದೆ ಅಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ಇದು ಬಂದ್ಬಿಟ್ಟು ಇವೆಲ್ಲದಕ್ಕೂ ಪೇರೆಂಟ್ ಇದರಿಂದ ಹೊರಗಡೆ ಬಂದಿರೋದು ಇವತ್ತಿನ ದಿನ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಹೊರಗಡೆ ಬಂದು ಲೀಸ್ಟ್ ಆಗಿದೆ ಸ್ಟಾಕ್ ಮಾರ್ಕೆಟಲ್ಲಿ ಅದೇ ಥರ ಸ್ಟೇಟ್ ಬ್ಯಾಂಕ್ ಎಸ್ ಬಿ ಐ ಕಾರ್ಡ್ಸು ಇದು ಕೂಡ ಹೊರಗಡೆ ಬಂದು ಲೀಸ್ಟ್ ಆಗಿದೆ ಇದರಿಂದ ಇನ್ನೂ ಹೊರಗಡೆ ಯಾವುದು ಬಂದಿಲ್ಲ ಅಂತಂದರೆ ಹೋಮ್ ಫೈನಾನ್ಸ್ ಇನ್ನೂ ಬಂದಿಲ್ಲ ಇದು ಬರುತ್ತೆ ಇನ್ನು ಮುಂದೆ ಮುಂಬರೋ ದಿನಗಳಲ್ಲಿ ಅದೇ ಥರ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಎಸ್ ಬಿ ಐ ಮ್ಯೂಚುವಲ್ ಫಂಡ್ಸ್ ಏನಿದೆಲ್ಲ ಇವತ್ತಿನ ದಿನ ಎಸ್ ಬಿ ಐ ಎ ಎಮ್ ಸಿ ಅದು ಕೂಡ ಮುಂಬರುವ ದಿನಗಳಲ್ಲಿ ಬರೆದಿದೆ ಅದರಲ್ಲೂ ಕೂಡ ಇವತ್ತಿನ ದಿನ ಎಸ್ ಬಿ ಐ ಒಂದು ದೊಡ್ಡ ಮೊತ್ತದ ಮ್ಯೂಚುವಲ್ ಫಂಡ್ನ ಅವರು ಮ್ಯಾನೇಜ್ ಮಾಡ್ತಾರೆ ಸೊ ಇವೆರಡೂ ಸ್ಟಾಕ್ಸ್ಗಳನ್ನು ನಾವು ಮುಂಬರುವ ದಿನಗಳಲ್ಲಿ ಫ್ಯೂಚರಲ್ಲಿ ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೇ ಇದ್ದಾವೆ ಇದು ಕೂಡ ಇವತ್ತಿನವರೆಗೂ ಕೂಡ ಇವು ಹೊರಗಡೆ ಬರತಕ್ಕಂಥ ಸಾಧ್ಯತೆ ಇದೆ ಸೊ ಇನ್ನೊಂದು ಕೂಡ ಹೊರಗಡೆ ಬರಬೇಕಾಗಿದೆ ಅದು ಬಂದುಬಿಟ್ಟು ಎಸ್ ಬಿ ಐ ಸೆಕ್ಯೂರಿಟೀಸ್ ಬಂದರೂ ಕೂಡ ಬರ್ಬೋದು ಯಾಕಂದರೆ ಇವತ್ತಿನ ನಾವು ಐ ಸಿ ಐ ಸಿ ಐ ಸೆಕ್ಯೂರಿಟೀಸ್ ಅಂತ ನಾವು ನೋಡ್ತೀವಲ್ಲ ಅದೇ ಥರ ಎಸ್ ಬಿ ಐದವ್ರದ್ದು ಇವತ್ತಿನ ದಿನ ಅವ್ರದ್ದು ಕೂಡ ಎಸ್ ಬಿ ಐ ಸೆಕ್ಯೂರಿಟೀಸ್ ಅಂತಿದೆ ಅದು ಕೂಡ ಮುಂಬರುವ ದಿನಗಳಲ್ಲಿ ಬಂದರೂ ಕೂಡ ಲೀಸ್ಟ್ ಆಗುತ್ತೆ ಇವೆಲ್ಲವೂ ಬಂದ್ಬಿಟ್ಟು ಇವತ್ತಿನ ದಿನ ಎಸ್ ಬಿ ಐದಲ್ಲೇ ಇದ್ದಾವೆ ಎಸ್ ಬಿ ಐ ಸೆಕ್ಯೂರಿಟೀಸು ಸೊ ಇವತ್ತಿನ ದಿನ ನಾವು ಈ ಒಂದು ಎಸ್ ಬಿ ಐ ಲೈಫು ಮತ್ತು ಎಸ್ ಬಿ ಐ ಕಾರ್ಡ್ಸ್ ಒಳಗಡೆ ನಾವು ನೋಡಿದಾಗ ಇದರ ಒಂದು ಪ್ರಮೋಟರ್ ಬಂದ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಇವತ್ತಿನ ಎಸ್ ಬಿ ಐ ಕಾರ್ಡ್ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಎಸ್ ಬಿ ಐ ಲೈಫ್ ಕೂಡ ತುಂಬ ಚೆನ್ನಾಗಿ ಪರ್ಫಾರೆನ್ಸ್ ಮಾಡ್ತಾಯಿದೆ ಮುಂಬರುವ ದಿನಗಳಲ್ಲಿ ಈ ಒಂದು ಎಸ್ ಬಿ ಐ ಎ ಎಮ್ ಸಿ ಲೀಸ್ಟ್ ಆದರೂ ಕೂಡ ಅದು ಕೂಡ ತುಂಬ ಚೆನ್ನಾಗಿ ಒಂದು ರಿಟರ್ನ್ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ಇಂಡೈರೆಕ್ಟಾಗಿ ಎಸ್ ಬಿ ಐಗೆ ಒಂದು ದೊಡ್ಡ ಲಾಭ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಓಕೆ ಇದು ಒಂದು ರೀಸನ್ನು ನಾನು ಏನಕ್ಕೆ ಈ ಒಂದು ಬ್ಯಾಂಕನ್ನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಎರಡನೇ ರೀಸನ್ ಬಂದ್ಬಿಟ್ಟು ನಾನು ಹೇಳ್ತಾ ಇರೋದು ಇವತ್ತಿನ ದಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದು ಈ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಒಂದು ಸ್ಟ್ರಾಂಗ್ ಬ್ಯಾಂಕಾಗಿ ಬೆಳೀತಾ ಇದೆ ಇವಾಗ ನಮ್ಮ ಬ್ಯಾಂಕ್ಗಳಲ್ಲಿ ಪ್ರೈವೇಟಲ್ಲಿ ನಮಗೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಇವತ್ತಿನ ದಿನ ಈ ಒಂದು ಹಗರಣಗಳೆಲ್ಲ ಮೇಲೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಕಡೆ ಸ್ವಲ್ಪ ಜನರದ ಒಂದು ನಂಬಿಕೆ ಜಾಸ್ತಿ ಆಗಿದೆ ಸೊ ಅದರ ಒಂದು ಪರಿಣಾಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಲಾಭವನ್ನು ಪಡಿತಾ ಇದೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಸ್ಟ್ರಾಂಗ್ ಬ್ಯಾಂಕ್ ಆಗಿ ಇವತ್ತಿನ ದಿನ ಬೆಳ್ಕೊಂಡು ಹೋಗ್ತಾ ಇದೆ ಎರಡನೇ ರೀಸನ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನಕ್ಕೆ ನಾನು ಈ ಒಂದು ಬ್ಯಾಂಕ್ನ ನಾನು ನಿಮಗೆ ರೆಕಮೆಂಡ್ ಇದ್ದೀನಿ ಅನ್ನೋದಕ್ಕೆ ಸೊ ಮೂರನೇ ರೀಸನ್ ಬಂದ್ಬಿಟ್ಟು ನಾವು ಇವಾಗ ಯಾವುದಾದ್ರೂ ಎಸ್ ಬಿ ಐ ಲೈಫ್ ಇನ್ಸೂರೆನ್ಸ್ ಹೋಗಿ ಸೊ ಶೇರ್ ಹೋಲ್ಡಿಂಗ್ಸಲ್ಲಿ ಶೇರ್ ಹೋಲ್ಡರ್ಸಲ್ಲಿ ಹೋದಾಗ ಇವತ್ತಿನ ಎಸ್ ಬಿ ಐ ಲೈಫಲ್ಲಿ ಇವರು ಐವತ್ತೈದು ಪರ್ಸೆಂಟೇಜ್ ಹೋಲ್ಡಿಂಗ್ ಮಾಡಿದ್ದಾರೆ ನಾನು ಎಸ್ ಬಿ ಐ ಲೈವ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ನಾನು ನಿಮಗೇನು ಲೀಸ್ಟ್ ತೋರಿಸ್ತಾ ಇದ್ದೀನಿ ಇವೆಲ್ಲದರಲ್ಲೂ ಕೂಡ ಇವತ್ತಿನ ದಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ್ದು ಇನ್ವೆಸ್ಟ್ಮೆಂಟ್ ಇದೆ ಎಕ್ಸ್ಪೆಷಲಿ ಈ ಒಂದು ಎಸ್ ಬಿ ಐ ಕಾರ್ಡಲ್ಲಿ ಅರವತ್ತೊಂಬತ್ತು ಪರ್ಸೆಂಟೇಜ್ ಇದೆ ಎಸ್ ಬಿ ಐ ಲೈಫಲ್ಲಿ ಅವ್ರದ್ದು ಐವತ್ತೈದು ಪರ್ಸೆಂಟೇಜ್ ಇದೆ ಎಸ್ ಬ್ಯಾಂಕಲ್ಲಿ ಮೂವತ್ತು ಪರ್ಸೆಂಟೇಜ್ ಇದೆ ಬಾಂಬೆ ರೈನ್ ಫ್ಯಾಷನ್ಸಲ್ಲಿ ಟ್ವೆಂಟಿ ಏಯ್ಟ್ ಪರ್ಸೆಂಟೇಜು ಗುಜರಾತ್ ಎನ್ ಆರ್ ಇ ಕೋಕಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟೇಜ್ ಓಲ್ಡಿಂಗ್ ಇದೆ ಶ್ರೀರಾಮ್ ಇ ಪಿ ಎಸ್ ಅಲ್ಲಿ ಟ್ವೆಲ್ ಪರ್ಸೆಂಟೇಜ್ ತರ್ಟೀನ್ ಪರ್ಸೆಂಟೇಜ್ ಇದೆ ಯು ಟಿ ಐ ಅಸೆಟ್ ಮ್ಯಾನೇಜ್ಮೆಂಟಲ್ಲಿ ಇವ್ರದೊಂದು ಟೆನ್ ಇದೆ ಇದೇ ಥರ ಬೇರೆ ಬೇರೆ ಕಂಪನಿಗಳಲ್ಲೂ ಕೂಡ ಇವತ್ತಿನ ದಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ವೆಸ್ಟ್ಮೆಂಟ್ ಮಾಡಿದೆ ಇವೆಲ್ಲದರ ಲಾಭವನ್ನು ಕೂಡ ಇವತ್ತಿನ ದಿನ ಡೈರೆಕ್ಟಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬರುತ್ತೆ ಇದು ಕೂಡ ಒಂದು ಪಾಸಿಟಿವ್ ಫ್ಯಾಕ್ಟರ್ ಅಂತಲೇ ಹೇಳ್ತಾ ಇದ್ದೀನಿ ನಾನು ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯಾಗೆ ಇದೊಂದು ಮೂರನೇ ರೀಸನ್ ನಾನು ನಿಮಗೆ ಹೇಳ್ತಾ ಇರೋದು ಏನಕ್ಕೆ ಇವತ್ತಿನ ನಾವು ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕನ್ಸಿಡರ್ ಮಾಡ್ಬೋದು ಇನ್ವೆಸ್ಟ್ಮೆಂಟ್ಗೋಸ್ಕರ ಪಬ್ಲಿಕ್ ಸೆಕ್ಟರ್ಲಿ ಅಂತೇಳಿ ಹೇಳೋದಕ್ಕೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೀಕ್ಷಕರೇ ನಾನು ಈ ಒಂದು ಎಸ್ ಬಿ ಐ ಬ್ಯಾಂಕ್ನ ಏನಕ್ಕೆ ರೆಕಮೆಂಡ್ ಮಾಡ್ತಾ ಇದೀನಿ ಅನ್ನೋದಕ್ಕೆ ಇವತ್ತಿನ ದಿನ ನಿಮಗೆಲ್ಲರೂ ಕೂಡ ಗೊತ್ತಿರ್ಬೋದು ಬ್ಯಾಡ್ ಬ್ಯಾಂಕ್ ಕಾನ್ಸೆಪ್ಟು ಎಷ್ಟು ಸೆಂಟ್ರಲ್ ಗೌರ್ಮೆಂಟರು ಇವಾಗ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಈ ಒಂದು ಫೈನಾನ್ಸಲ್ಲಿ ಅವರು ಇಂಟ್ರೊಡ್ಯೂಸ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಏನಪ್ಪ ಈ ಒಂದು ಬ್ಯಾಡ್ ಬ್ಯಾಂಕ್ ಅಂತಂದರೆ ಇವತ್ತಿನ ದಿನ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿಗೆ ಒಂದು ದೊಡ್ಡ ಬರ್ಡನ್ ಆಗಿರೋದು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಎನ್ ಪಿ ಅನ್ನೋದು ಒಂದು ದೊಡ್ಡ ಬರ್ಡನ್ ಆಗಿದೆ ಇವತ್ತಿನ ದಿನ ಏನು ಎನ್ ಪಿ ಐನಿದೆಯಲ್ಲ ಈ ಒಂದು ಬ್ಯಾಂಕ್ಗಳಲ್ಲಿ ಅದೆಲ್ಲವನ್ನ ಅವ್ರೇನು ಏನು ಮಾಡ್ತಾರೆ ಎಸ್ ಬಿ ಐದವರು ಈ ಒಂದು ಬ್ಯಾಡ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಈ ಒಂದು ಬ್ಯಾಡ್ ಬ್ಯಾಂಕ್ ಅವರು ಆ ಒಂದು ಲೋನ್ನ ಕಂಪ್ಲೀಟ್ ಅನಾಲಿಸಿಸ್ ಮಾಡಿಕೊಂಡು ಅದರ ಒಂದು ರಿಕವರಿ ಪ್ರೊಸೆಸ್ನ ಇವರು ಶುರು ಮಾಡ್ಕೊತಾರೆ ಸೊ ಇವರಿಗೆ ಈ ಎಲ್ಲ ಬ್ಯಾಂಕ್ಗಳಿಗೆ ಇದರೊಂದು ಬರ್ಡನ್ ತಪ್ಪುತ್ತೆ ಇದು ಇವತ್ತಿನ ದಿನ ಎಲ್ಲ ಮೇಜರ್ ಪ್ರೈವೇಟ್ ಸೆಕ್ಟರ್ ಹಾಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿಗೆ ಒಂದು ಅಡ್ವಾಂಟೇಜ್ ಆಗಿದೆ ಈ ಒಂದು ಬ್ಯಾಡ್ ಬ್ಯಾಂಕ್ ಇಂಟ್ರೊಡ್ಯೂಸ್ ಮಾಡಿರೋದು ಇದರ ಒಂದು ಪರಿಣಾಮ ಕೂಡ ಎಸ್ ಬಿ ಐಗೆ ಒಂದು ಲಾಭ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟು ಇವತ್ತಿನ ದಿನ ಎಸ್ ಬಿ ಐದು ನಾವು ರಿಸಲ್ಟ್ ನಾವು ನೋಡ್ತಾ ಹೋದಾಗ ರೀಸೆಂಟಾಗಿ ಇಲ್ಲಿ ಅಪ್ಡೇಟ್ಸಲ್ಲಿ ಬಂದರೆ ನಮಗೆ ರಿಸಲ್ಟ್ ನೋಡೋದಕ್ಕಾಗತ್ತೆ ಈ ಒಂದು ಕ್ಯೂ ತ್ರೀ ಫೈನಾನ್ಷಿಯಲ್ ಇಯರ್ಸಲ್ಲಿ ಅವರು ಐದು ಸಾವಿರದ ಒಂದೂರ ತೊಂಬತ್ತಾರು ಕೋಟಿ ರೂಪಾಯಿ ಪ್ರಾಫಿಟ್ನವ್ರು ತೋರಿಸಿದ್ದಾರೆ ಅವರೊಂದು ಗ್ರಾಸ್ ಎನ್ ಪಿ ಎ ಹೋದ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈ ವರ್ಷ ಅದು ಕಡಿಮೆ ಆಗಿದೆ ಅವರ ಒಂದು ಗ್ರಾಸ್ ಎನ್ ಪಿ ಎ ಹೋದ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈ ವರ್ಷ ತುಂಬ ಕಡಿಮೆ ಆಗಿದೆ ಹೋದ ವರ್ಷ ಫೈವ್ ಪಾಯಿಂಟ್ ಟು ಏಯ್ಟ್ ಪರ್ಸೆಂಟೇಜ್ ಇದ್ದರೆ ಈ ವರ್ಷ ಫೋರ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟೇಜ್ ಆಗಿದೆ ಅದೇ ಥರ ನೆಟ್ ಎನ್ ಪಿ ಎ ನಾವು ನೋಡ್ತಾ ಹೋದಾಗ ಹೋದ ವರ್ಷ ಅದು ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟೇಜ್ ಇತ್ತು ಈ ವರ್ಷ ಅದು ನೆಟ್ ಎನ್ ಪಿ ಎ ಕೂಡ ತುಂಬ ಕಡಿಮೆ ಆಗಿದೆ ಸೊ ಓವರಾಲ್ ಆಗಿ ಇದು ಒಂದು ಒಳ್ಳೆಯ ರಿಸಲ್ಟ್ ಅಂತಲೇ ಹೇಳ್ಬೋದು ಇದನ್ನೆಲ್ಲ ನೋಡಿದ ಮೇಲೆ ಇವತ್ತಿನ ಭಾಳಷ್ಟು ಬ್ರೋಕರೇಜ್ ಹೌಸಸ್ಗಳು ಕೂಡ ತಮ್ಮ ಒಂದು ಟಾರ್ಗೆಟ್ನ ಈ ಒಂದು ಬ್ಯಾಂಕ್ ಮೇಲೆ ಹೆಚ್ಚು ಮಾಡಿದ್ದಾವೆ ಸೊ ವೀಕ್ಷಕರೇ ಇಲ್ಲಿವರೆಗೂ ಕೂಡ ನಾನು ಈ ಒಂದು ಬೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಏನಕ್ಕೆ ಕನ್ಸಿಡರ್ ಮಾಡ್ಬೋದು ಅನ್ನೋದಕ್ಕೆ ಕೆಲವೊಂದು ಪಾಸಿಟಿವ್ ಫ್ಯಾಕ್ಟರ್ಸ್ಗಳನ್ನು ನಾನು ನಿಮ್ಮ ಮುಂದೆ ಹೇಳಿದೆ ನೆಕ್ಸ್ಟ್ ಬರೋದು ಇವಾಗ ನಾವು ಈ ಒಂದು ಸ್ಟಾಕ್ನ ಬೈ ಮಾಡ್ಬೋದು ಅಂತ ಕೇಳಿದ್ರೆ ಆಬಿಯಸ್ಲಿ ಅಲ್ಲೇ ಅಲ್ಲ ಏನಕ್ಕೆಂದರೆ ಇವತ್ತಿನ ದಿನ ಸ್ಟಾಕು ಆಲ್ ಟೈಮ್ ಹೈಯಲ್ಲಿ ಇದು ಟ್ರೇಡ್ ಆಗ್ತಾ ಇದೆ ಸೊ ಬೆಸ್ಟ್ ಟೈಮ್ ಬಂದುಬಿಟ್ಟರು ಮಾರ್ಕೆಟ್ ಯಾವಾಗ ವರ್ಷ್ ಟೈಮ್ ಇರುತ್ತೆ ಆವಾಗ ನಮ್ಮದು ಬೆಸ್ಟ್ ಟೈಮ್ ಇರುತ್ತೆ ಯಾವುದೇ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿದ್ರೆ ಸೊ ಇವತ್ತಿನ ದಿನ ಬೆಸ್ಟ್ ಟೈಮ್ ಆಲ್ರೆಡಿ ಹೋಗಿದೆ ಬೆಸ್ಟ್ ಟೈಮ್ ಬಂದ್ಬಿಟ್ಟು ಎರಡು ನೂರು ರೂಪಾಯಿ ಒಳಗಡೆ ಯಾವಾಗ ಅದು ಟ್ರೇಡ್ ಆಗ್ತಾ ಇತ್ತು ಅವಾಗ ಏನಾದರೂ ನಾವು ಬೈ ಮಾಡಿದರೆ ಅದು ನಮಗೆ ಒಂದು ಬೆಸ್ಟ್ ಟೈಮ್ ಇರ್ತಾ ಇತ್ತು ನಮ್ಮ ಇನ್ವೆಸ್ಟರ್ಸ್ಗೂ ಕೂಡ ನಾನು ಈ ಒಂದು ಸ್ಟಾಕ್ನ ಕಂಟಿನ್ಯೂಸ್ ಆಗಿ ಬೈ ಮಾಡಿಸಿದ್ದೀನಿ ಇನ್ನೂರು ರೂಪಾಯಿ ಒಳಗಡೆ ಇವತ್ತಿಗೂ ಕೂಡ ಅವರು ಹೋಲ್ಡ್ ಮಾಡಿದ್ದಾರೆ ಒನ್ನೂರು ಒನ್ನೂರ ಐವತ್ತು ಪರ್ಸೆಂಟೇಜು ಒನ್ನೂರ ಮೂವತ್ತು ಪರ್ಸೆಂಟೇಜಲ್ಲಿ ಅವರು ಪ್ರಾಫಿಟಲ್ಲಿದ್ದಾರೆ ಅವರೊಂದು ಸ್ಕ್ರೀನ್ಶಾಟ್ನ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ನಾನು ಶೇರ್ ಮಾಡಿದ್ದೆ ಇವತ್ತಿನ ದಿನ ಇದು ಆಲ್ ಟೈಮ್ ಹೈ ಇದೆ ನೀವು ಯಾವ ಥರ ಪ್ಲಾನ್ ಮಾಡಬಹುದು ಅನ್ನೋದು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಈ ಒಂದು ಶಾರ್ಟ್ ಟರ್ಮ್ಗೆ ಈ ಒಂದು ಸ್ಟಾಕ್ನ ಬೈ ಮಾಡೋಣ ಅಂದ್ಕೊಂಡಿದ್ರೆ ಬೈ ಮಾಡ್ಬೋದು ವಿತ್ ಸ್ಟಾಪ್ ಲಾಸ್ ಆಫ್ ತ್ರೀ ಫಿಫ್ಟಿ ನೀವು ಸ್ಟಾಪ್ಲಾಸ್ನ ಇಟ್ಕೊಂಡು ನೀವು ಬೈ ಮಾಡ್ಬೋದು ಇದಕ್ಕಿಂತ ಕೆಳಗಡೆ ಏನಾದರೂ ಸ್ಟಾಕ್ ಬಂತಪ್ಪ ಅಂದರೆ ನೀವು ಈ ಒಂದು ಸ್ಟಾಕಿಂದ ಎಕ್ಸಿಟ್ ಆಗ್ಬೋದು ಲಾಂಗ್ ಟರ್ಮ್ವರೆಗೆ ನೀವು ಈ ಒಂದು ಸ್ಟಾಕನ್ನು ಕನ್ಸಿಡರ್ ಮಾಡಬೇಕಂತ ಮಾಡಿಕೊಂಡಿದ್ರೆ ಇವಾಗ ಆಲ್ ಟೈಮ್ ಹೈಯಲ್ಲಿದೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀವು ಬೈ ಮಾಡಿ ಇದಕ್ಕಿಂತ ಕಡಿಮೆ ಬಂದರೆ ಅಥವಾ ಇನ್ನು ಸ್ವಲ್ಪ ಕರೆಕ್ಷನ್ ಆದರೂ ಕೂಡ ನೀವು ಈ ಒಂದು ಬ್ಯಾಂಕನ್ನು ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು ಸೊ ಇದಾಗಿತ್ತು ವೀಕ್ಷಕರೇ ನನ್ನದೇ ಆಗಿರ್ತಕ್ಕಂಥ ಒಂದು ಡೀಟೇಲ್ ಅನಾಲಿಸ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಈ ಒಂದು ವಿಡಿಯೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು